ದಿನನಿತ್ಯ ಇದರಲ್ಲಿ ಹೇಳ್ಕೋಬೇಕು ಅಂದರೆ ಕೆಲಸವೇ ಇಲ್ಲ. ಒಂದು 3 ಅವರ್ಸ್ ಮಾತ್ರ ಮೇಕೆಗಳು ಪ್ರೆಸ್ ಆಗ್ತಾ ಇರ್ತಾವೆ, ಒಣಬಾಂಬ್ ಇದ್ದಂಗೆ ಅವು. ವರ್ಷಕ್ಕೆ 2 ಸಲ ಹೊರಗಡೆಯಿಂದ ಜೋಳ ತಂದು ನಾವು ಸೈಲೇಜ್ ಮಾಡ್ಕೋತೀವಿ. ನಾನು ಇದು ಇದನ್ನ ನೋಡಿಕೊಂಡು, ಮನೆ ಕೆಲಸ ಮಾಡಿಕೊಂಡು, ಹಸು ನೋಡಿಕೊಂಡು, ನಾನು ನಮ್ಮ ಜಮೀನು ನೋಡಿಕೊಂಡು ಎಲ್ಲ ನಾನು ಒಬ್ಬನೇ ಮಾಡ್ತಾಯಿದ್ದೀನಿ. ನಾಟಿ ಕೋಳಿ ಇದ್ದೋ ಇವಾಗ ಎಲ್ಲ ಖಾಲಿ ಮಾಡಾಕ್ಬಿಟ್ಟವ್ರೆ. 100 ಇದ್ದೋ ನಾನು ಅಮೇರಿಕಕ್ಕೆ ಅಂತ ಹೋದೆ. ನನ್ನ ಮಗ ಎಲ್ಲ ಹಬ್ಬ ಮಾಡಿ ನಾಟಿ ಕೋಳಿ ಸಾರು ಮಾಡೋನೆ. ನಮಸ್ಕಾರ. ನಮ್ಮದು ನಾಯಕನಹಳ್ಳಿ, ನಮ್ಮ ಯಜಮಾನರು ಬರಿಸ್ವಾಮಿ ಗೌಡರು. ಅವರು ಡೈರಿ ಸೆಕ್ರೆಟರಿ ಆಗಿದ್ದರು, ರಿಟೈರ್ಡ್ ಆಗಿ ಮನೇಲಿದ್ದಾರೆ. ನಾನು ಮನೇಲಿ ಹೌಸ್ ವೈಫ್. ಸಂತೆಪಚಳ್ಳಿ ಹೋಬಳಿ, ನಿಯರ್ ಸಂತೆಪಚಳ್ಳಿ, ಏರ್ಪೇಟೆ ತಾಲೂಕು, ಮಂಡ್ಯ ಡಿಸ್ಟಿಕ್. ಕುರಿ ನಾವು ಆ್ಯಕ್ಚುಲಿ ನಾವು ಶೆಡ್ ಮಾಡಬೇಕು ಅಂತಲೇ ನಮಗೆ ಐಡಿಯಾಸ್ ಇಲ್ಲ. ಯೂಟ್ಯೂಬಲ್ಲಿ ನೋಡಿಕೊಂಡು ಏನೋ ಒಂದು ಪ್ಲ್ಯಾನ್ ಹೊಳಿತೇನೋ ನನ್ನ ಮಗನಿಗೆ ಈಗ ಅಂತ ಅಂದ. ಆಮೇಲೆ ಅದೇನೋ ಯಾವುದೋ ಗಳಿಗೆ ಯೋಗ ಬಂತೇನೋ ಶೆಡ್ಡು ಆಗೋಯ್ತು. ಆಮೇಲೆ ಇನ್ನೇನು ಮೇಕೆ ತಂದು ಬಿಡಲೇ ಇಲ್ಲ ಅವರು. ನಾನೇ ಮನೆಗೆ ಅಂತ ಒಂದು 4 ಸುಮ್ಮನೆ ನನ್ನ ಫ್ರೆಂಡು ಬೇಜಾರಾಗ್ಬಿಟ್ಟು ಅವನಿಗೆ ಮೇಕೆ ಶೆಡ್ ಇರಲಿಲ್ಲ, ಸುಮ್ಮನೆ ಕೂಡ್ಕೊಂಡಿದ್ದೆ ಅಲ್ಲ. ಅವ್ರಲ್ಲಿ ಒಂದು 4 ತುಂಬ ಕಳಿಸ್ಬಿಟ್ಟ, ನಾನು ವ್ಯಾಪಾರನೂ ಮಾಡಿಲ್ಲ ಏನಿಲ್ಲ, ಅವನೇ ಕಳಿಸ್ಬಿಟ್ಟಿದ್ದ ಇಲ್ಲಿಗೆ ಆಟ ಮಾಡಿ. ಅಂದರೆ ನೀವೇನು ಕುರಿ ತಂದು ಸ್ಟಾರ್ಟಿಂಗಲ್ಲಿ ಬಿಟ್ಟಿಲ್ಲ, 4 ಸ್ಟಾರ್ಟ್ ಮಾಡಿರೋದು? ಆಡಿಂದ ಶುರು ಮಾಡಿದ್ದು. ಆಮೇಲೆ ಶೆಡ್ ಒಳಗೆ ಬಿಟ್ಟೇ ಇರಲಿಲ್ಲ ನಾನು. ಸ್ವಲ್ಪ ದಿವಸ ಓಪನಿಂಗ್ ಸೆರ್ಮಿಟ್ ಮಾಡೋಣ, ಜೋರಾಗಿ ಮಾಡೋಣ, ಆಗ್ಬಾಡೋಣ, ಈಗ ಬಣ ಅಂದ್ಕೊಂಡು ಮಾಡಲೇ ಇಲ್ಲ. ಕೊನೆಗತ್ತಿಗೆ ನಾನು ಕೆಳಗಡೆ ಮೇಂಟೈನ್ ಮಾಡೋಕ್ಕಾಗಲಿಲ್ವಲ್ಲ, ತಂದು ಮೇಲಕ್ಬಿಟ್ಟೆ. ಹಂಗೆ ಪ್ಲಸ್ ಪ್ಲಸ್ ಆಗಿ ಹಾಡು ಎಲ್ಲ ಒಂದು 40 ಆಗಿದ್ದಾವೆ. ಈಗ 40 ಆಗಿದ್ದಾವೆ. ಒಂದು ಬ್ಯಾಚ್ ಮಾರಿದ್ದೀವಿ, ಒಂದು 20 ಮಾರಿದ್ದೀವಿ. ಮಧ್ಯ ಹಬ್ಬಗಳು, ನಾಮಕರಣಗಳು ಅಂತ ಎಲ್ಲನೂ ಮಾಡಿ ಕುಯ್ಕೊಂಡಿದ್ದೀವಿ. ಇವಾಗಲೂ ಇನ್ನೂ ಎಲ್ಲ ತೆನೆ ಆಗವೆ ಆಗವಿದ್ದಾವೆ, ಇನ್ನೂ ಪ್ಲಸ್ ಆಗವಿದೆ. ಕುರಿ ಇವೆಲ್ಲ ನಾಟಿನೇ ಒಳ್ಳೆ ಜಾತಿ ಕುರಿಗಳು. ಅದರಲ್ಲೂ 200 ಒಂದೆರಡು ತಂದಿದ್ದೀವಿ, ಮಿಶ್ರ ಆಗಲಿ ಫೀಡ್ ಆಗಲಿ ಕ್ರಾಸಿಂಗ್. ಇನ್ನೊಂದು 4 ಇಲ್ಲೇ ಪಕ್ತೂರಲ್ಲಿ ತಂದಿದ್ದು, ಅವು ಎಲ್ಲ ಮರಿಗಳಾಕಿದ್ದಾವೆ. ಈಗ ಒಂದು ಟಗರು ಇದ್ರ ಜೊತೆ ತಂದಿದ್ದು ಹಿಡಿಯೋಕ್ಕಾಗ್ತಿರ್ಲಿಲ್ಲ, ಅದನ್ನು ಇದು ಮಾಡೋಕ್ಕೆ ಕಟ್ಟೋಕ್ಕೆ ಮಾಡೋಕ್ಕೆ ಇದು ಭಯ ಆಗೋದು. ಒಂದ್ಸರಿ ಗುದ್ದುಬಿಟ್ರೆ ಎಲ್ಲ ಹೋಗೋ ಹಂಗಿತ್ತು. ನಮ್ಮ ಮನೆಯವ್ರದ ಸೇಲ್ ಮಾಡಿಬಿಟ್ರು. ಇನ್ನು ಈಗೆಲ್ಲ ಒಂದು ಕುರಿಗಳೇ ಒಂದು 21 ಆಗಿದೆ ಎಲ್ಲ ಪ್ಲಸ್ ಆಗವೆ. ಮೇಕೆ ಎಲ್ಲ 42-43 ಇದ್ದಾವೆ. ಹ್ಞೂ. 3 ಅವರ್ಸು 3 ಟೈಮು ಅಷ್ಟೇ ಕೆಲಸ. ಎಲ್ಲ ನೀರಿದೆ, ಎಲ್ಲ ಅಲ್ಲಲ್ಲೇ ನೀರು ಆನ್ ಮಾಡ್ತೀವಿ. ಮಾರ್ನಿಂಗ್ ಒಂದ್ಸಲ ತಿಂಡಿ ಹಾಕ್ತೀವಿ 10 ಗಂಟೆಗೆ, ಮತ್ತೆ ಇನ್ನು 12:30 ಒಂದ್ಸಲ ನೀರು ಕುಡಿಸ್ಬಿಟ್ಟು ತಿಂಡಿ ಹಾಕ್ಬಿಟ್ರೆ, ಇನ್ನು ಸಂಜೆ ಫೀಡ್ ಹಾಕ್ಬಿಟ್ಟು, ಫೀಡು ಹಿಂಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕ್ಬಿಟ್ಟು ತಿಂಡಿ ಹಾಕ್ಬಿಟ್ಟು ಈಗ ಕ್ಲೋಸ್ ಮಾಡ್ಬಿಡ್ತೀವಿ. ನೀರು ಉದ್ಬೇಡ ಅಷ್ಟೇ. ಈಕೇನು ಏನು ಗುಡ್ಸಂಗಿಲ್ಲ, ಎಲ್ಲ ಕೆಳಗಡೆನೆ ಹೋಗುತ್ತೆ. ಸೊ ಏನಂದ್ರೆ ಈಗ ಒಂದು 100 ಕುರಿ ಸಾಕ್ಬೇಕಂದ್ರೆ ಮಿನಿಮಮ್ ಹೊರಗಡೆ ಒಂದು 3-4 ಜನ ಆಳುಗಳು. ಇನ್ನೂ ನಾವು 200 ಮೇಂಟೈನ್ ಮಾಡೋ ಥರ ಇದನ್ನ ಮಾಡಿದ್ವಿ, ಕಂಪಾರ್ಟ್ ಮಾಡಿದ್ದೀವಿ. ಕಂಪಾರ್ಟ್ಮೆಂಟ 200 ಬಿಡೋಕ್ಕಾಗಿಲ್ಲ. ಮೇವು ಎಲ್ಲ ಮೇವು ಬೇಕಲ್ಲ. ಸೈಲೇಜು ಹೊರಗಡೆಯಿಂದ ತಂದರೆ ನಮ್ಗೇನು ಗಿಟ್ಟಲ್ಲ ಜಾಸ್ತಿ, ನಾವೇ ಆದಷ್ಟು ಸ್ವಲ್ಪ ಮನೇಲಿ ಬೆಳ್ಕೋಬೇಕು. ನಮ್ಮದು ಮೇವು ಎಲ್ಲ ಬಾಳೆದಿಂದು ಸೋಗು, ಮತ್ತು ಅಲ್ಲಿ ಜೋಳ ಇದು ಜೋಳ ಎಲ್ಲ ಇರುತ್ತಲ್ಲ, ಅದೆಲ್ಲನೂ ಕಟ್ ಮಾಡಿ ಮಿಷಿನ್ ಮಡಿಕೊಂಡಿದ್ದೀವಿ, ಕಟ್ ಮಾಡಿ ಸುರಿತೀವಿ. ಇನ್ನು ತೀರಾ ಆಗಲೇ ಇಲ್ಲ ಅಂದರೆ ಸೈಲೇಜ್ ತೆಗೆದು ಸುರಿತೀವಿ. ಲೇಬರ್ ಸಿಕ್ಕಿದ ದಿವಸ ಎಲ್ಲ ನಮ್ಮದೇ ಕಟ್ ಮಾಡಿಸ್ತೀನಿ, ಲೇಬರ್ ಇಲ್ಲ ಅಂದರೆ ಸೈಲೇಜ್ ಸುರಿತೀವಿ. ಅಂದರೆ ಈಗ ಈ ಥರ ಶೆಡ್ ಮಾಡಿಕೊಂಡ್ರೆ ಏನು ಮನೆಗೆ ಈ ಒಂದು ಫ್ಯಾಮಿಲಿ ಅಂದರೆ ಗಂಡ ಹೆಂಡತಿ ಇಬ್ಬರೇ ಇದ್ದರೆ ಇದು ಪಾರ್ಟ್ ಟೈಮ್ ಥರ ಆರಾಮಾಗಿ ನೋಡ್ಕೋಬೋದು. ಬೇರೆ ನಮ್ಮ ರಿಸ್ಕ್ ಇರಬಾರ್ದು, ಬೇರೆ ರಿಸ್ಕ್ ಇರಬಾರ್ದು. ನಾವಂದರೆ ಇದ್ರ ಜೊತೆಗೆ ಹಸು ಮಾಡ್ಕೊಬಿಟ್ಟಿದ್ದೀವಿ. ಹೊರಗಡೆ ನಮಗೆ ಸ್ವಲ್ಪ ಸೋಷಿಯಲ್ ಕೌಂಟ್ರ್ ಹೊರಗಡೆ ಹೋಗ್ತಾ ಇರ್ತೀವಿ, ಹಂಗಾಗಿ ಜಾಸ್ತಿ ಇದನ್ನೇ ನೋಡ್ಕೋಬೇಕು ಅಂತ ಅಂದರೆ 200 ಮೇವಿದ್ದರೆ 200 ಇಬ್ಬರು ಮೇಂಟೈನ್ ಮಾಡ್ಬೋದು.
ಏನಿಲ್ಲ, ಒಳ್ಳೆ ತೆನೆ ಮೆಕ್ಕೆಜೋಳ ತಂದ್ಬಿಟ್ಟು ಸೈಲೇಜ್ ಮಾಡ್ಕೊಬಿಟ್ರೆ ಒಬ್ಬ ಗಂಡ್ಸಾದ್ರೆ ಮಾಡ್ಕೋಬಹುದು, ಲೇಡಿಗಿಂತ ಗಂಡ್ಸು. ಅದು ಸೈಲೇಜ್ ಮಗಿಬೇಕಾದ್ರೆ ತುಂಬಾ ಈಟು ಕಾವು. ಗೊಬ್ಬರ ಆಗುತ್ತಲ್ಲ ಒಳ್ಳೆ ಗೊಬ್ಬರ, ಅದು ಮೇಂಟೇನ್. ಅದು ಕಾಕ ತಿಂಡಿದೆಲ್ಲ ಗೊಬ್ಬರ. ಇವತ್ತೊಂದು ಲೋಡ್ ಗೊಬ್ಬರನೇ 5,000, ಕುರಿ ಗೊಬ್ಬರ ಸಿಗದೇ ಇಲ್ಲ. ಮಾಡ್ಬೋದು. ಮೇಕೆಗಳು ಪ್ರೆಸ್ ಆಗ್ತಾ ಇರ್ತಾವ, ಒಣಬಾಂಬ್ ಇದ್ದಂಗವು. ವರ್ಷಕ್ಕೆ 2 ಸಲ ಅವು ಇವು ಅಂತಲ್ಲ, ಒಂದು ಬ್ಯಾಚ್ ಈಗ ಇದೆ ಈ ಕಂಪಾರ್ಟ್ಮೆಂಟ್ ಇರೋವೆಲ್ಲ ಇನ್ನೊಂದು ತಿಂಗಳು ಸೇಲ್ ಮಾಡ್ಬಿಡ್ತೀವಿ. ಹ್ಞೂ, ತಡ್ಕೊಳಕ್ಕಾಗಲ್ವಲ್ಲ, ಪ್ಲಸ್ ಪ್ಲಸ್ ಆಗ್ಬಿಡ್ತವೆ. ಹ್ಞೂ, ಇವನ್ ಮಾಡಿಬಿಟ್ಟು ನಾವು ಇದ್ದೇವಲ್ಲ ಸಣ್ಣ ಮರಿಗಳು, ಇವ ಇದಕ್ಕೆ ಹಾಕಿ ಈಗ ನೆಕ್ಸ್ಟ್ ಮರಿ ಆಗ್ತಾವಲ್ಲ ಅವು ಇಲ್ಲಿಗೆ ಹಾಕ್ತೀವಿ. ಇದು ಒಳಗಡೆ ಹೊರಗಡೆ ನುಸಿದಂಗೆ ಕಬ್ಬಣ ಕೊಟ್ಟಿದೀವಿ, ಇಲ್ಲ ಅಂದ್ರೆ ಅಲ್ಲೇ ಜಂಪ್ ಮಾಡ್ಬಿಡ್ತಾವು, ಹೊರಗಡೆ ಬಂದ್ಬಿಡ್ತವೆ. ಸಣ್ಣ ಮರಿಗಳೆಲ್ಲ ಹೊರಗಡೆ ಬಂದ್ಬಿಡ್ತವೆ. ಈ ತರ ಇದು ಅವನ್ ಮಾರಿ ಇವನ್ ಅಲ್ಗಾಕಿ ಈಗ ಮರಿ ಹಾಕಿದವಲ್ಲ ಅವನ ಇಲ್ಲಿಗೆ ಹಾಕತ್ತಿ, ಮತ್ತೆ ಇಲ್ಲಿಗೆ ಬರ್ತವೆ. ತಾಯಿ ಲಾಸ್ಟ್ ಅಲ್ಲಿ ಇವು ಅಷ್ಟೇ, ಬೇರೆ ಮಾಡಬೇಕು. ಅದೇ ನಾವು ಒಂದು ಈಗಾಗಲೇ ಒಂದು 5-6 ತಿಂಗಳಿಂದ USA ಹೊರಟೋಗಿದ್ವಲ್ಲ, ಲೇಬರ್ ಅಲ್ವಾ, ಹೆಂಗೋ ಮಾಡ್ಕೊಂಡು ಊರಿಗೆ ಹೋಗಿದ್ದಾನೆ, ಬಂದ್ಮೇಲೆ ಮಾಡಿಸ್ಬೇಕು. ಅವೆಲ್ಲ ನಾಟಿ ನನಗೂ ಗೊತ್ತಾಯ್ತಾ ಇಲ್ಲ. ಇನ್ನು ಬನ್ನೂರು ಮಿಕ್ಸ್ ಇದೆ ಅನ್ಸುತ್ತೆ, ಬನ್ನೂರು ಮಿಕ್ಸ್. ಹ್ಞೂ, ಒಂದು 2 ಇದೆ. ಅದು ಅದು ಇದು ಅದು ಇದು ಅದು ಇದು ನೋಡಿ, ಅವತ್ತು ತಂದು ಒಂದು ವರ್ಷ ಆಯಿತು. ಒಂದು ವರ್ಷಕ್ಕೆ ಅವತ್ತು ತಂದಾಗ ಇನ್ನು ಈ ಮರಿ ಹಂಗಿದ್ದು, ಇಷ್ಟು ಇರಲಿಲ್ಲ. ಅವು ಚೆನ್ನಾಗಿ ಡೆವಲಪ್ ಆಗಿದೆ, ಈಗ ಒಂದು 25-25 ಕೆಜಿ ಬರ್ತವೆ. ಈಗ ಶೆಡ್ ಕೆಲವರೆಲ್ಲ ಅಲ್ಲಿಗೆ ಹಾಕಿ ಮಾಡ್ತಾರೆ. ಮ್ಯಾಟ್ ಹಾಕಿ ಮಾಡಿದ್ರೆ ಏನು ಉದ್ದೇಶ? ಮ್ಯಾಟ್ ಅಂತ ಮ್ಯಾಟ್ ಇದು ಫೈಬರು, ಚೆನ್ನೈಯಿಂದ ನಾವು ಕಂಪ್ನಿಯಿಂದನೇ ಆರ್ಡರ್ ಮಾಡಿ ತರಿಸಿದ್ದು. ಇದೇನು ಏನು ಆಗಲ್ಲ ಅಂದರೆ ಇಕ್ಕೆಗಳೆಲ್ಲ ನೀಟಾಗಿ ಹೋಗುತ್ತೆ, ಅಲ್ಗೆಗಳಾದರೆ ಅಷ್ಟು ನೆಂದೋಗುತ್ತೆ. ಈ ಥರ ಮೇಕೆ ಶೆಡ್ ಮಾಡಿದವರು ಆಲೆ ಕಿತ್ಕೊಂಡು ಹೋಗೋರೆ ನಮ್ಮ ಸತ್ಯಪಚ್ಚಲಿ ಹೋಗ್ಲಿ. ಮಾಡಬೇಕಾದ್ರೆ ಕಾಸ್ಟ್ಲಿವು ಒಳ್ಳೊಳ್ಳೆ ಕಬ್ಬಣ ಹಾಕ್ಬೇಕು, ಕಬ್ಬಣನೇ ಸ್ಟ್ರೆಂತ್ ಆಗಿರೋ ಕಬ್ಬಣ ಹಾಕ್ಬೇಕು. ಚಿಕ್ಕದಾಗ ಮಾಡಿ ಅದೇ ಮಾಡೋರು ಬೇಜಾರ್ ಜನ ಅವರೇ. ಚಿಕ್ಕದಾಗೆ ಮಾಡ್ಕೊಂಡು ಏನು ಶೆಡ್ಡಿಂದ ಆಡಂಬರ ಕಷ್ಟಪಟ್ಟು ಅದನ್ನೇ ನಂಬ್ಕೊಂಡು ಮಾಡೋರು ಇದ್ದಾರೆ. ನಾವು ಅಂತಂದ್ರೆ ತಾತ್ಕಾಲಿಕವಾಗಿ ಸುಮಾರು ವರ್ಷ ಇರ್ಲಿ ಅಂತ ಮಾಡೋದು ಮಾಡ್ತೀವಿ ಅಂತ ಮಾಡಿದ್ದೀವಿ ಅಷ್ಟೆ. ಸಬ್ಸಿಡಿ ಸಿಗುತ್ತೆ, ಈಗ ಎಲ್ಲ ಸಬ್ಸಿಡಿ ಸಿಗೋಕ್ಕೂ ಅವ್ರಿಗೆ ಲಂಚ ಇವ್ರಿಗೆ ಲಂಚ. ಈಗ ನಾವು ಅದು ಯಾವುದಕ್ಕೂ ಟ್ರೈ ಮಾಡೋಕ್ಕೆ ಹೋಗ್ಲಿಲ್ಲ. ಇಲ್ಲ, ನಾನು ಗ್ರಾಮೀಣ ಬ್ಯಾಂಕಲ್ಲಿ ಕೇಳಿದೆ, ಅಯ್ಯೋ ಅವರು ಅವ್ರಿಗೆ ಅವ್ರು ಕೇಳೋ ಡಾಕ್ಯುಮೆಂಟ್ಸೇ ಒಂದು ಚೆಕ್ ಆಗಲ್ಲ. ಇಲ್ಲ ಇಲ್ಲ ಬಿಡಿ, ನಾ ಕುರಿ ಮಾಡೋನು ಲೋನ್ ತಗೊಳವನೆ, ನಾವು 200 ಕುರಿ ಮಾಡೋರು ಲೋನ್ ತಗೊಳಕ್ಕಾಗಲ್ಲ. ಇನ್ಸೂರೆನ್ಸ್ ಇದ್ರೆ ಒಂದು ಕುರಿ ಸತ್ರ ಇಷ್ಟು ಅಂತ ಕೊಡ್ತಾರೆ. ಇನ್ಸೂರೆನ್ಸ್ ಮಾಡಿಸಿಲ್ಲ, ಮಾಡಿಸ್ಬೇಕು ಅಂತ ಅನ್ಕೋತಾ ಇದ್ದೀನಿ, ಮಾಡ್ಸೋಕ್ಕಾಗಿಲ್ಲ. ಇನ್ನು ಡಾಕ್ಟರ್ ಹತ್ರ ಮಾಡಿಸ್ಬೇಕು, ಸರ್ಟಿಫಿಕೇಟ್ ತಗೋಬೇಕು, ಮಾಡಿಸ್ಬೇಕು. ತಿಳ್ಕೊಂಡಿದ್ದೀನಿ ಬ್ಯಾಂಕಲ್ಲಿ, ಎಲ್ಲ ತಿಳ್ಕೊಂಡಿದ್ದೀನಿ. ಇಲ್ಲಿ ಇನ್ಸೂರೆನ್ಸ್ ಮಾಡೋಕ್ಕೆ ಬೇರೆ ಏನೋ ಇರ್ತಾರಂತೆ ಕೋಆರ್ಡಿನೇಟ್ರ್ಗಳು, ಅವ್ರು ನನ್ನ ಕೈಗೆ ಸಿಕ್ಕಿಲ್ಲ. ಇಲ್ಲಿ ಹೋಗ್ಲಿ ಲೆವೆಲಲ್ಲೆಲ್ಲ ಅವಕ್ಕೆಲ್ಲ ಡಾಕ್ಟ್ರುಗಳು ಅಷ್ಟು ಇದು ಮಾಡಲ್ಲ. ಎಲ್ಲ ಕಡೆ ನೋಡಿದಿರಲ್ಲ ಇವತ್ತು ಪ್ರಪಂಚ, ಎಲ್ಲ ದುಡ್ಡು ದುಡ್ಡು ದುಡ್ಡು. ಅದಕ್ಕೆ ನಾವು ಆಲ್ರೆಡಿ ನಾಟಿನೇ ಇದ್ದಾವೆ, ನಮ್ಮ ಏನೂ ತೊಂದರೆ ಆಗಲ್ಲ. ಮೆಡಿಷನ್ ಎಲ್ಲ ನಾನೇ ತಂದು ಮಡಿಕೊತೀನಿ, ಡಾಕ್ಟ್ರ್ ಹತ್ರ ಬರ್ಸ್ಕೊಂಡಿದ್ದೀನಿ. ಕೆಮ್ಮಿಗೆ ಯಾವುದು, ಜ್ವರಕ್ಕೆ ಯಾವುದು, ಬೇದಿಗೆ ಯಾವುದು, ಇದಕ್ಕೆಲ್ಲ ಆ ಲಿಕ್ವಿಡ್ ನಾನೇ ಹಾಕತ್ತೀನಿ, ನಾನೇ ಹಾಕತ್ತೀನಿ. ಹುಡ್ತಾವಕ್ಕೆಲ್ಲ ಒಂದು 15-20-21 ದಿವಸ ಆದಮೇಲೆ ಅವಕ್ಕೆಲ್ಲ ಉಳಿನ ಔಷಧಿ, ಜಂತು ಉಳಿನ ಔಷಧಿ ಹಾಕತ್ತೀನಿ. ಎಲ್ಲ ಮೆಡಿಷನ್ ನಾನೇ ಹಾಕತ್ತೀನಿ, ಇಂಜೆಕ್ಷನ್ ಇಂದಲೂ ನಾನೇ ಹಾಕತ್ತೀನಿ.
ತೀರಾ ಆಗದೇ ಇಲ್ಲ ಅಂದಿತ್ತು ಮಾತ್ರ ಕಾಂಪೌಂಡರ್ ಕರೆಸ್ತೀರಿ. ಹೊರಗಡೆಯಿಂದ ಕುರಿ ತಂದಾಗ ನೀವು ಅದಕ್ಕೆ ಏನು ಫಸ್ಟ್ ಏಡ್ ಅಂದ್ರೆ ಯಾವ ತರ ಏನಾದ್ರು ಮಾಡ್ತೀರಾ, ಅದೇ ಮೆಡಿಸಿನ್ ಏನು ಕೊಡ್ತೀರಾ? ಹೊರಗಡೆಯಿಂದ ಅವ್ರನ್ನೇ ಕೇಳ್ಕ ಬಂದೂರು ಎರಡು ತಂದಿದ್ದೆ, ಅವ್ರೇನೇ ಅಲ್ಲಿ ಹಾಕಿದ್ರಂತೆ ಇಲ್ಲಿ ಹಾಕ್ಬಿಡಿ ಅಂತ ಹೇಳಿದ್ರು. ಹಂಗಾಗಿ ಆಮೇಲೆ ನಾನು ಜಂತುಗಳಿಂದ ಅವಾಗವಾಗ ಹಾಕತಾ ಇರ್ತೀನಿ, 3 ತಿಂಗಳಿಗೊಂದ್ಸಲ ಹಾಕತಾ ಇರ್ತೀನಿ. ಹ್ಞೂ ಅಷ್ಟೇ ಅಷ್ಟೇ, ಅದೇನಿಲ್ಲ. ಕೆಮ್ಮು ಬಂದರೆ ಕೆಮ್ಮಿನ ಔಷಧಿ ಹಾಕ್ತೀನಿ, ಅದೇ ಬೇದಿ ಗಿದಿ ಆದರೆ ಬೇದಿ ಔಷಧಿ ಹಾಕತೀನಿ, ಇನ್ಯಾವುದು ಏನು ಹಾಕಲ್ಲ. ನಮ್ಮದೇ ಬೇವಿನ ಸೊಪ್ಪೆಲ್ಲ ಇದೆ, ಅವಾಗವಾಗ ಒಂದೊಂದು ಸ್ವಲ್ಪ ಹಾಕತೀವಿ. ಇಲ್ಲಿ ಉಪ್ಪಾಕಿ ಫೀಡ್ ಹಾಕಿ ನೀರು ಕುಡಿಸ್ತೀನಿ, ಆ ಉಪ್ಪು ಹಾಕೋದ್ರಿಂದ ಏನು ನೀರು ಚೆನ್ನಾಗಿ ಕುಡಿತಾವಲ್ಲ, ಯಾವ ಕಾಯಿಲೆನೂ ಬರೋಲ್ಲ. ನೋಡಿ ಅವು ಮರಿಗಳು ಇವಾಗ ಹಾಕಿದೆ ಒಂದು 15 ದಿವಸದಲ್ಲಿ ಚೆನ್ನಾಗಿ ಬಂದವೆ. ಸೊ ಮಾರ್ಕೆಟಿಂಗ್ ಎಲ್ಲ ಯಾವ ಥರ ಇದೆ ಈಗ? ನಿಮ್ಮ ಮರಿಗಳಿಗೆ ಯಾರು ಬರ್ತಾರೆ ಹುಡುಕೊಂಡು ನೀವೇನಾದ್ರು ಮಾಡ್ಕೊಂಡು ಬರ್ತಾರೆಲ್ಲ? ನಾವು ಇಲ್ಲೇನು ಸೇಲ್ ಮಾಡಲ್ಲ, ಸಂತೆಗೆ ಮಾಡೋದು. ಇವಾಗೆಲ್ಲ ಏನು 1 ಕೆಜಿ ಮಟನ್ 500 ಚಿಲ್ಲರೆ ನಡೀತಾ ಇದೆ. ಇದೆ ಮಾಡ್ಬೋದು ಮಾಡೋದು, ಅದೇ ಸಿಸ್ಟಮೆಟಿಕ್ ಆಗಿ ಮಾಡ್ಕೋಬೇಕು. ಶ್ರಮ ಇಲ್ದಂಗೆ ನೀರು ಮೇವು ಇವೆಲ್ಲ ಮಾಡ್ಕೊಂಡು ಮನೇಲಿ ಗಂಡ ಹೆಂಡತಿ ಮಾಡ್ಬೋದು. ಅವಾಗ ಇವಾಗ ಅಂತ ಅಲ್ಲ, ನಮ್ಮನೆ ಮೇವು ಜಮೀನಲ್ಲಿ ಇಲ್ಲದೆ ಇದ್ದಾಗ ಸೈಲೇಜ್ ಉಪಯೋಗಿಸ್ತೀವಿ. ನಮಗೆ ಈಗ ನಾವೇ ಹಿಂದೆ ಮುಂದೆ ಜೋಳ ಹಾಕತಾ ಇರ್ತೀವಿ, ಮೆಕ್ಕೆಜೋಳ ಮೆತ್ತಿದ್ದೆಲ್ಲ. ಆಲ್ಮೋಸ್ಟ್ ಮಳೆಗಾಲದಲ್ಲಿ ಮೇವು ಇರುತ್ತಲ್ಲ, ಮಳೆಗಾಲದಲ್ಲಿ ಎಲ್ಲ ಮೇವು ಹಾಕೋಕ್ಕಾಗೋದಿಲ್ಲ. ಸೈಲೇಜ್ ಇದು ತೆರೆ ಜೋಳ ಹಲ್ಜೋಳನೇ ಹಾಕ್ಬೇಕು, ಮೆತ್ತೆಜೋಳನೇ. ಹ್ಞೂ, ಸೊ ಇವಕ್ಕೆಲ್ಲ ಸೊಪ್ಪು ಅವೆಲ್ಲ ತಂದು ಹಾಕೋಕ್ಕಾಗಲ್ಲ. ಹೊರಗಡೆಯಿಂದ ಜೋಳ ತಂದು ನಾವು ಸೈಲೇಜ್ ಮಾಡ್ಕೋತೀವಿ. ಪ್ರೊಸೆಸ್ ಏನಿಲ್ಲ, ಮಿಷಿನಲ್ಲಿ ಕಟ್ ಮಾಡ್ತೀವಿ. ಇದು ಸಾಲ್ಟ್ ಇದೆಯಲ್ಲ, ಒಂದು ಗೋಡನಿಗೆ ತುಂಬಿ ತುಂಬಿ ಸಾಲ್ಟ್ ಹಾಕಿ ಎಲ್ಲ ಮಾಡಿ ಪ್ಯಾಕ್ ಮಾಡಿಬಿಡ್ತೀವಿ. ಒಂದು 15 ದಿವಸ 20 ದಿವಸ, 1 ತಿಂಗಳು ತೆಗಿಬಾರ್ದು. ನಾನು ಎಮರ್ಜೆನ್ಸಿ ಇದ್ದರೆ ಒಂದು 20 ದಿವಸಕ್ಕೆ ತೆಗೆದ್ಬಿಡ್ತೀನಿ. ಈಗ ಹೊರಗಡೆ ಸಿಗುತ್ತಲ್ಲ, ಅದಕ್ಕೂ ಮತ್ತೆ ನಾವೇ ಮಾಡ್ಕೊಳ್ಳೋದು ಏನು ಡಿಫ್ರೆನ್ಸ್ ಇದೆ? ನಾವು ಹೊರಗಡೆಯಿಂದ ತರಿಸೇ ಇಲ್ಲ ಬಿಡಿ, ನಮ್ಮದೇ ಮೇವು ನಾವೇ ಮಾಡ್ಕೊಳ್ಳೋದು. ಇನ್ಕೇಸ್ ಹೊರಗಡೆ ತರಿಸೋದಕ್ಕಿಂತ ಅವ್ರು ಮಾಡ್ಕೊಳ್ಳೋದು, ನಾವು ಮಾಡ್ಕೋಬೇಕು. ನಾವು ಮಾಡ್ಕೊಂಡ್ರೆ ಬೆನಿಫಿಟ್ಟು. ಹೊರಗಡೆಯಿಂದ ತಂದಿದ್ದು ಎಷ್ಟು ದಿವಸ ಇರುತ್ತೆ? ರಾಗಿ ಹುಲ್ಲು ಇದ್ರೆ ಈಗ ರೈತರು ರಾಗಿ ಬೆಳೀತಾರೆ, ಒಂದ್ ಮೇದೆ ರಾಗಿ ಹುಲ್ಲು ಇಟ್ಕೊಬಿಟ್ರೆ ರಾಗಿ ಹುಲ್ಲು ಫಸ್ಟ್ ಕ್ಲಾಸ್ ಆಗಿ ತಿಂತವೆ ರಾಗಿ ಕಡ್ಡಿ. ಗಂಡ ಹೆಂಡತಿ ಒಂದ್ ಫ್ಯಾಮಿಲಿ ಮಾಡ್ಕೋಬಹುದು, ಜಮೀನು ತೋಟಕ್ಕೆಲ್ಲ ಗೊಬ್ಬರ ಆಗುತ್ತೆ. ವೇಸ್ಟ್ ಅನ್ನೋದು ಏನಿಲ್ವಲ್ಲ, ವೇಸ್ಟ್ ಏನಿಲ್ವಲ್ಲ. ಇರ್ಲಾಂದ್ ಚಿಕ್ಕದಾಗಿ ಎಲ್ಲ ಕಡಿಮೆ ದುಡ್ಡಲ್ಲಿ ಮಾಡ್ಕೋಬಹುದು, ಕಡಿಮೆ ದುಡ್ಡಲ್ಲಿ ಮಾಡ್ಕೋಬಹುದು. ಏ ಶೆಡ್ಡು ಚೆನ್ನಾಗಿದ್ದ ತಕ್ಷಣ ಜೋರಾಗಿ ಮಾಡ್ಬಿಟ್ಟು ಮರಿನೇ ಸಾಕ್ತವ್ರ ಪ್ರಯೋಜನ ಏನು? ಒಂದ್ ಗಂಡಾಳು ಒಂದ್ ಹೆಣ್ಣಾಳು ಇಬ್ರು ಜೊತೆಲಿ ಇದ್ಬಿಟ್ರೆ ಒಂದ್ 200 ಮೇಂಟೈನ್ ಮಾಡ್ಬೋದು, 200 ಮಾಡ್ಬೋದು. ಅಂದ್ರೆ ಬರೀ ಕುರಿಗಳೇ ಆಗ್ಬೇಕು. ಕಂಪಾರ್ಟ್ಮೆಂಟ್ ಈಗಲೇ ನೋಡಿ, ಇವಾಗ ಒಂದು ಬ್ಯಾಚು ಈಗ ಚಿಕ್ಕವಿರ್ತವೆ, ಇದ್ರೊಳಗೆಲ್ಲ ಗಂಜಾ ಊದ್ಬಿಡ್ತವೆ. ಈಗ ಬಿಟ್ಟಿದ್ದೀನಿ ಅದ್ರೊಳಗಡೆ ಓಡಾಡ್ಬಿಡು, ಗಂಜಾ ಹಾಕ್ಬಿಡುತ್ತೆ. ಈ ಇದ್ರಲ್ಲಿದ್ರೆ ಏನಾಗಲ್ಲ, ಅಲ್ಲೇ ಮೇವು ತಿಂತೇವೆ. ಮೇವು ವೇಸ್ಟ್ ಆಗಲ್ಲ, ಮೇವು ವೇಸ್ಟ್ ಆಗಲ್ಲ. ಹ್ಞೂ, ಇದರಲ್ಲೆಲ್ಲ ದೊಡ್ಡ ಕಂಪಾರ್ಟ್ಮೆಂಟಲ್ಲಿ ಹೊರಗಡೆ ಬಂದ್ಬಿಡುತ್ತೆ. ಇದು ಚಿಕ್ಕದಾಗ ಮಾಡಿದ್ದೀವಿ ನೋಡಿ, ಅದಕ್ಕೆ ಮರಿ ಹಾಕಿದ್ದೀವಿ, ಹೊರಗಡೆ ಬರೋಕ್ಕಾಗಲ್ಲ. ಹ್ಞೂ, ಇಲ್ಲಾಂದ್ರೆ ಇಲ್ಲೆಲ್ಲ ಪಿಸ್ಕೆ ಹಾಕ್ಬಿಡ್ತವೆ, ಗಂಜಾ ಹಾಕ್ಬಿಡ್ತವೆ, ಆಮೇಲೆ ಮೇವೆಲ್ಲ ವೇಸ್ಟ್ ಆಗ್ಬಿಡುತ್ತೆ. ಇದ್ರಲ್ಲಿ ಮೇವು ವೇಸ್ಟ್ ಆಗಲ್ಲ ಈ ಥರ. ಹ್ಞೂ, ನಾವೆಲ್ಲ ಫೀಡೆಲ್ಲ ಇಲ್ಲೇ ಸುರಿದ್ಬಿಡ್ತೀವಿ ಹಿಂಗೆ. ಹ್ಞೂ, ಶೆಡ್ ಎಲ್ಲ ನಿಮಗೆ ಯಾರು ಮಾಡಿದ್ರೆ ಈ ಥರ ಮಾಡಬೇಕು? ನಾವು ಹಿಂಗೆ ಯೂಟ್ಯೂಬಲ್ಲಿ ನೋಡ್ಕೊಂಡೆ ಮಾಡ್ಕೊಂಡಿರೋದು. ಯೂಟ್ಯೂಬಲ್ಲಿ ನೋಡ್ಕೊಂಡು ಯಾರು ಮಾಡ್ಕೊಟ್ರೆ? ನಾವು ಕಷ್ಟಿದ್ವಿ ಕೆಲಸದವರು ಆ ಕಡೆ ತುಮಕೂರು ಯಜಮಾನ್ರೇನು ಬರಲ್ಲ ಇಲ್ಲಿಗೆ. ಹಿಂಗೆ ಏನಾರು ನಂಗೆ ಏನಾರ ಹಿಂಗೆ ಎತ್ಕೊಡೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ನೈಟು ಏನಾರು ಇದ್ದರೆ ಬರ್ತಾರಷ್ಟೇ. ಆಮೇಲೆ ಇದು ಗಾಳಿ ಬೆಳಕೆಲ್ಲ ಚೆನ್ನಾಗಿ ಬರುತ್ತೆ, ಹೈಟ್ ಎಲ್ಲ ನೋಡ್ಕೊಂಡು ಮಾಡಿದ್ದೀವಿ ನಾವು. ಹ್ಞೂ, ಕೆಳಗಡೆ ಇದ್ದರೆ ಓಕೆ, ಗಾಳಿ ಬೆಳಕು ಕಡಿಮೆ ಆಗುತ್ತೆ. ನಾನು ಇದನ್ನು ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಹಸು ನೋಡಿಕೊಂಡು ನಾನು ನಮ್ಮ ಜಮೀನು ನೋಡಿಕೊಂಡು ಎಲ್ಲ ನಾನು ಅಪ್ಡೇಟ್ ಮಾಡ್ತಾಯಿದ್ದೀನಿ. ಇದಕ್ಕೇನು 3 ಟೈಮ್ 4 ಟೈಮ್ ಬರ್ತೀನಿ ಅಷ್ಟೇ. ಹ್ಞೂ,
ಅದು ಆಡಿರೋದಕ್ಕೆ, ಕುರಿ ಇದ್ರೆ ಅಷ್ಟು ಟೈಮು ಬರಂಗೇ ಇಲ್ಲ, ಅವೇನು ಬರಂಗಿಲ್ಲ ಮನೆ ಕತ್ತೇವೆ. ಇವು ಒಂದಕ್ಕೂ ಗುದ್ದಾಡ್ಬಿಡ್ತವೆ, ಏನೇನಾರ ಮಾಡ್ಕೋತೇವೆ ಅಂತ ಒಂದ್ಸಲ ಬಂದು ಚೆಕ್ ಮಾಡ್ಕೊಂಡು ಹೋಗ್ತೀನಿ. ಕೆಳಗಡೆ ನಾಟಿ ಕೋಳಿ ಬಿಟ್ಕೊಂಡಿದ್ದೀನಿ. ಹ್ಞೂ, ನಾಟಿ ಕೋಳಿ ಇದ್ದು ಇವಾಗ ಎಲ್ಲ ಖಾಲಿ ಮಾಡಾಕ್ಬಿಟ್ಟವ್ರೆ. ಒಂದು 100 ಇದ್ದೋ ನಾನು ಅಮೇರಿಕಕ್ಕೆ ಅಂತ ಹೋದೆ. ನನ್ನ ಮಗ ಎಲ್ಲ ಹಬ್ಬ ಮಾಡಿ ನಾಟಿ ಕೋಳಿ ಸಾರು ಮಾಡವನೆ. ವಾರ ವಾರ ಬೆಂಗಳೂರಿಂದ ಬರೋದು, ಒಂದೊಂದು ತಿನ್ನೋದು ಅಡಗೋದು. ನಮ್ಮನೆ ಹುಬ್ಳಿ ಕಡೆನೂ ಲೇಬರ್ ಬಿಟ್ಟಿದ್ದೆ, ಅವರು ಚೆನ್ನಾಗಿ ತಿಂದವ್ರೆ. ಈಗ ಒಂದು 20 ಇದಾವೆ ಅಷ್ಟೇ. ಈಗ ಪ್ಲೇಸ್ ಜಾಸ್ತಿ ಮಾಡಬೇಕೀಗ. ಕುರಿಗಳು ನೋಡಿ ಈ ಥರ ಬಿಟ್ಬಿಡ್ಬೋದು, ಅವೆಲ್ಲಾರ ಕುಡಿತವೆ. ಈ ಮೇಕೆಗಳು ಸ್ವಲ್ಪ ಹಿಂಗೆ ಎಲ್ಲ ಕಟ್ಟಾಕ್ಬಿಡ್ತು. ಅದೇ ಈಗ ಒಂದು ಸ್ವಲ್ಪ ಈ ಕೆಂದು ಕುರಿಗಳು ತರೋಣ ಅಂತ ಮಾಡಿದ್ದೀನಿ. ಕೆಂಪು ಕುರಿಗಳು ಇದು ಚನ್ನಪಟ್ಟಣ ಶಿರಾ, ಅದು ಮಟನ್ಗೆ, ಮಟನ್ಗೆ ಅವು. ಹಾಂ, ಒಂದು ಹತ್ತು ತಂದುಬಿಟ್ರೆ, ಒಂದು 10-15 ಅವು ಮಟನ್ಗೆ 6 ತಿಂಗಳಿಗೆ ದಪ್ಪ ಆಗ್ಬಿಡ್ತಾವೆ ಅವು. ಇನ್ನು ನಮ್ಮವು ನಾಟಿ ಸ್ವಲ್ಪ ನಿಧಾನ ಆಗುತ್ತೆ. ಒಂದೊಂದು ಟೈಮು ಹೊರಗಡೆ ಕಾಲಾಡಬೇಕಲ್ಲ, ನಾವು ಇಷ್ಟು ಬೌಂಡ್ರಿಲಿ ಇಷ್ಟು ಜಾಗ ಬಿಟ್ಕೊಂಡಿದ್ದೀವಿ. ಒಂದು ಬ್ಯಾಚು ಒಂದ್ಸಲ ಕುರಿಗಳು ಬಿಟ್ಬಿಡ್ತೀನಿ, ಸುಮ್ಮನೆ ಕೆಳಗಡೆ ಬಿಟ್ಟು ಓಡಿಸ್ಬಿಡ್ತೀವಿ ಡೋರ್ ತೆಗೆದು. ಅವು ಆಟ ಆಡ್ಕೊಂಡು ಕುಡ್ಕೊಂಡು ಬರ್ತವೆ. ಒಂದು ಆಲದ ಮರ ಐತೆ, ಸೊಪ್ಪು ಗಿಪ್ಪು ತಿನ್ಕೊಂಡು ಬರ್ತವೆ. ಆಮೇಲೆ ಇವು ಕೂಡಾಕಾದ್ಮೇಲೆ ಇವು ಬಿಡ್ತೀನಿ. ಒಂದೇ ಸರಿ ಬಿಟ್ರೆ ನಮ್ಗೆ ಹಿಂಸೆ ಆಗ್ಬಿಡುತ್ತೆ, ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಕುಣಿಯಕ್ಕಾಡೋದು ಇದು ಮಾಡೋದು ಎಲ್ಲ ಮಾಡ್ಬಿಡ್ತಾವಲ್ವಾ. ಕುರಿ ಒಂದ್ಸಲ ಬಿಟ್ರೆ ಆಡು ಒಂದ್ಸಲ ಬಿಡ್ತೀನಿ. ವಾರಕ್ಕೊಂದ್ಸಲ ಬಿಡ್ತೀವಿ ಹೊರಗಡೆ, ಕುರಿ ಡೈಲಿ ಬಿಡ್ತೀನಿ. ಏನು ತೊಂದರೆ ಇಲ್ಲಪ್ಪ, ಮಾಡ್ಬೋದು. ಮನ್ಸ್ಗಿಂತ ದೊಡ್ಡದ್ಯಾವ್ದೈತೆ. ಸರಿ ಆಂಟಿ, ಒಳ್ಳೆ ಇನ್ಫಾರ್ಮೇಶನ್ ತಿಳಿಸ್ಕೊಡ್ರಿ. ಹ್ಞೂ ಹ್ಞೂ, ತ್ಯಾಂಕ್ ಯು.